ಸ್ವಾಭಿಮಾನದ ಸೆರಗೊಡ್ಡಿದ್ದ ಸುಮಲತಾ ಕಮಲ ಮುಡಿತಾ ಇದ್ದಾರೆ. ಅದು ನಾಳೆಯೇ ಅಧಿಕೃತವಾಗಿ ಸುಮಲತಾ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಘಟನೆಗಳು. ನಿಮ್ಮ ಒಂದು ಲೀಡರ್ಶಿಪ್ ಅಲ್ಲಿ ನಾವು ಎದುರು ನೋಡ್ತಾ ಇದೀವಿ. ನೀವು ಯಾವುದೇ ಒಂದು ಸ್ಟೆಪ್ ತಗೊಂಡ್ರು ನಮ್ಮನ್ನೆಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ನಿರ್ಧಾರ ತಗೊಂಡು ಮಂಡ್ಯದಲ್ಲೇ ಎಲ್ಲರನ್ನೂ ಮತ್ತೆ ಒಂದು ಸಭೆ ಕರೆದು ಇನ್ನೂ ದೊಡ್ಡ ಸಭೆ, ನಮ್ಮ ಬೆಂಬಲಿಗರು ಅಭಿಮಾನಿಗಳು ಯಾರ್ಯಾರು ನನ್ನ ಎಲೆಕ್ಷನ್ ಅಲ್ಲಿ ಹೋರಾಟ ಮಾಡಿದವ್ರು ನನ್ನ ಪರವಾಗಿ ಅವರೆಲ್ಲರನ್ನೂ ಕರೆದು ಅವರ ಮುಂದೆ ಈ ವಿಚಾರವನ್ನು ಇಟ್ಟು ಒಂದು ತೀರ್ಮಾನವನ್ನ ಅಲ್ಲೇ ಘೋಷಣೆ ಮಾಡ್ತೀವಿ. 5 ದಿನಗಳ ಹಿಂದೆ ಸುಮಲತಾ ಮಂಡ್ಯ ಜಿಲ್ಲಾ ಮುಖಂಡರು ಬೆಂಬಲಿಗರ ಸಭೆ ನಡೆಸಿ ಆಡಿದ ಮಾತಿದು. ಈಗ ಸುಮಲತಾ ಅಧಿಕೃತವಾಗಿ ನಿರ್ಧಾರ ಮಾಡಿದ್ದಾರಂತೆ. ಸುಮಲತಾ ಬಿಜೆಪಿಗೆ ಸೇರ್ತಿದ್ದಾರೆ, ನಾಳೆಯೇ ಅಧಿಕೃತವಾಗಿ ಕಮಲ ಮುಡಿತಾರಂತೆ. ಈಗ ಪಾಪ ಇಲ್ಲಿ ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದ್ರು ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಸದಸ್ಯರು ಮಾಡಿ ಅಂತ ಪ್ರಧಾನ ಗೌರವನಿತ ಪ್ರಧಾನಮಂತ್ರಿಗಳು ಈಗ ಮಂಡ್ಯಕ್ಕೆ ಬಂದು ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ನಾಳೆನೇ ಅವರು ಅಲೆ ಪಾರ್ಟಿಗೆ ಸೇರ್ತಾರೆ ಅಂತಕ್ಕಂಥದ್ದು ನಮಗೆ ಇಂಟಿಮೇಷನ್ ಇದೆ. ಅದು ಅವ್ರ ಜೊತೆ ಪ್ರೈಮ್ ಮಿನಿಸ್ಟರ್ ಸಮ್ಮುಖದಲ್ಲೇ ಸೇರಬೇಕು ಅಂತ ಪ್ರಯತ್ನ ನಡೀತು, ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಸರ್ಕಾರಿ ಕಾರ್ಯಕ್ರಮ ನಾವು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮಲ್ಲಿ ಸೇರಿಸಲ್ಲ ಅನ್ನೋ ಕಾರಣದಿಂದ ಅವ್ರು ಹೇಳಿದಾರಂತೆ. ಜೆಡಿಎಸ್ ಶಾಸಕ ಪುಟ್ಟರಾಜು ಹೇಳಿಕೆ ಬೆನ್ನಲ್ಲೇ ನಾಳೆ ಸುಮಲತಾ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ನಾಳೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗುವ ಬಗ್ಗೆ ಮಾಹಿತಿ ನೀಡುತ್ತಾರೆ ಅನ್ನೋದು ಬಿಜೆಪಿ ಅವರ ಮಾತುಗಳು. ಸುಮಲತಾ ಅವರು ಇಂಡಿಪೆಂಡೆಂಟ್ ಒಬ್ಬ MP, ಅವರು ಮೊದಲಿನಿಂದನೂ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಅಫ್ಕೋರ್ಸ್ ನಮ್ಮ ಮೆಜಾರಿಟಿ ಇತ್ತು, ಆದರೂ ಕೂಡ ಕ್ರೂಷಿಯಲ್ ಎಲ್ಲ ಸಂದರ್ಭದಲ್ಲಿ ಅವರು ಪಕ್ಷದ ಪರವಾಗಿ ಆ ಮತವನ್ನು ಚಲಾಯಿಸಿದ್ದಾರೆ. ಹಿಂದನು ಪಕ್ಷೇತರ ಅಭ್ಯರ್ಥಿಯಾಗಿ ಕನ್ನಡದಲ್ಲಿದ್ದವರು ಪಕ್ಷೇತರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದವರು. ಅವರು ಯಾವುದನ್ನು ಆಯ್ಕೆ ಮಾಡ್ತಾರೋ ಅದು ಪ್ರಮುಖವಾಗಿರ್ತಕ್ಕಂಥ ವಿಷಯ, ಚರ್ಚೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಸುಮಲತಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಹೆಚ್ಚು ಒಲವಿದೆ. ಮೋದಿ ನಾಯಕತ್ವಕ್ಕೆ ದೇಶದ ಬಹುಪಾಲು ಬೆಂಬಲ ಇದೆ. ಅಂಬಿ ಇಲ್ಲದ ನೋವಲ್ಲಿ ಮಂಡ್ಯ ಜನ ಸ್ವಾಭಿಮಾನ ಗೆಲ್ಲಿಸಿದ್ರು. ಆದರೆ 2019ರಷ್ಟು 2024ರ ಸಂಸತ್ ಚುನಾವಣೆ ಸುಲಭವಲ್ಲ. ಕಾಂಗ್ರೆಸ್ ಸೇರಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚುವುದು ಕಷ್ಟ. ಬಿಜೆಪಿಯಲ್ಲಿದ್ರೆ ಸಂಸತ್ ಸ್ಥಾನದ ಜೊತೆಗೆ ಮಗನಿಗೂ ಭವಿಷ್ಯ ರೂಪಿಸಬಹುದು. ಹಾಗೆ ಬಿಜೆಪಿ ಹಳೆ ಮೈಸೂರು ಕನಸಿಗೂ ಸುಮಲತಾ ಶಕ್ತಿ ಆಗ್ತಾರೆ ಅನ್ನೋ ವಿಶ್ವಾಸ. ಹಾಗಾಗಿನೇ ಅಳೆದು ತೂಗಿ ಕಮಲ ಮುಡಿಯಲು ಸುಮಲತಾ ನಿರ್ಧರಿಸಿದ್ದಾರೆ. ಇನ್ನು ಸುಮಲತಾ ಬಿಜೆಪಿ ಸೇರ್ಪಡೆಯಿಂದ ಕಾಂಗ್ರೆಸ್ JDSಗೆ ಹಿನ್ನಡೆಯಾಗುತ್ತಾ ಗೊತ್ತಿಲ್ಲ, ಆದರೆ ಸಿಟ್ಟಂತೂ ಇದ್ದೇ ಇದೆ. ಮಂಡ್ಯ ಬೆಳವಣಿಗೆ ಏನಿದೆ ರಾಜಕೀಯವಾಗಿ, ನರೇಂದ್ರ ಮೋದಿ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಸಂಸತ್ ಸದಸ್ಯರು BJP ಸೇರ್ತಕ್ಕಂಥದ್ದು, ಅದಕ್ಕೆ ನಾನೇನು ಮಹತ್ವ ಕೊಡಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಮಂಡ್ಯ ಜಿಲ್ಲೆ ಜನ ಮಾಡಬೇಕು. March 12ಕ್ಕೆ ಪ್ರಧಾನಿ ಮೋದಿ ಮಂಡ್ಯಗೆ ಬರ್ತಾರೆ, ದಶಪಥ ರಸ್ತೆ ಉದ್ಘಾಟಿಸ್ತಾರೆ. ಅಷ್ಟರಲ್ಲಿ ಬಿಜೆಪಿ ಸೇರ್ಪಡೆಯಾಗಿ ಮೋದಿ ಜೊತೆಗೆ ಅಧಿಕೃತ ವೇದಿಕೆ ಹಂಚಿಕೊಳ್ಳುವುದು ಸುಮಲತಾ ಕನಸು. ಬ್ಯೂರೋ ರಿಪೋರ್ಟ್, News 18.